ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಸ್ವೀಟ್ ಕಾರ್ನ ತಗೊಂಡು ನಾನು ಇವತ್ತು ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಅಂತೇಳಿ. ಇದು ಬಿಗ್ ಬಾಸ್ಕೆಟಲ್ಲೆಲ್ಲ ಸಿಗುತ್ತೆ ಈ ಥರ ಪ್ಯಾಕೆಟು, ಇದರಲ್ಲಿ ಇದು ಇರುತ್ತೆ, ಮಾಲಲ್ಲೆಲ್ಲ ಇರುತ್ತೆ ಇದು. ಈಗ ನಾನು ಇದು ಈ ಥರ ಜಿಪ್ಪು ಈಗ ಇರುತ್ತೆ ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಸ್ಟೋರೇಜ್ ಮಾಡಿ ಇಟ್ಕೋಬಹುದು ನಾವು ಈ ತರ. ಈಗ ನಾನು ಇದನ್ನು ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಇದು ಫ್ರೆಶ್ ಇದೆ, ಈಗ ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೇನೆ ಬಾಯ್ಲ್ ಮಾಡಿ ಇಟ್ಕೊಂಡದ್ದು, ಬೇಯಿಸಿಟ್ಕೊಂಡಿದ್ದೆ ಆಲೂಗಡ್ಡೆ, ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಒಂದು ದೊಡ್ಡ ಆನಿಯನ್ ಹಾಕಿದ್ದೇನೆ. ಹಾಗೇನೆ ಕಟ್ ಮಾಡಿ ಇಟ್ಕೊಂಡ ಕ್ಯಾರೆಟ್, ಈಗ ನಾನು ಹಸಿಮೆಣಸು, ಒಂದು ಗ್ರೀನ್ ಚಿಲ್ಲಿನ ಒಂದು ಎರಡು ತಗೊಂಡಿದ್ದೇನೆ ಅಷ್ಟೇ. ಇವಾಗ ನಾನು ಇದಕ್ಕೆ ಒಂದು ಈ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಮೈದಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಸ್ಪೂನಲ್ಲಿ ಒಂದು ಈ ಅರ್ಧದಷ್ಟು ನಾನು ಕಾರ್ನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದು ನಾವೀಗ ಬೈಂಡಿಂಗ್ ಬರಬೇಕು ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಸಾಲ್ಟು, 1 teaspoon ಅಷ್ಟು ಸಾಲ್ಟು ಬೇಕಿದೆ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಟೇಸ್ಟ್ ನೋಡ್ಕೊಂಡು ಹಾಕಿ ಉಪ್ಪು. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಟರ್ಮರಿಕ್ ಪೌಡರ್, ಹಾಗೇನೆ ರೆಡ್ ಚಿಲ್ಲಿ ಪುಡಿ, ಖಾರ ಹಾಕಿ ಸ್ವಲ್ಪ ಒಂದು ಗ್ರೀನ್ ಚಿಲ್ಲಿ ಎರಡು ಹಾಕಿದ್ದೇನೆ, ಸ್ವಲ್ಪ ನೋಡ್ಕೊಂಡು ಹಾಕಿ ಗ್ರೀನ್ ಚಿಲ್ಲಿ ಹಾಕಿದ್ರಿಂದ ಖಾರ ಇರುತ್ತೆ. ಇವಾಗ ನಾನು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ, ಚೂರು ಚಾಟ್ ಮಸಾಲ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು, ನಾವು ಸ್ವಲ್ಪ ನೀರು ಹಾಕಿದೆ, ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರಿನಂಶ ನಾವು ಇರುತ್ತೆ ಹಾಗಾಗಿ ಅದರಲ್ಲೇ ಮಾಡ್ಬೋದು. ಸ್ವಲ್ಪ ನೀರು ಹಾಕಿದ್ದು ಅಷ್ಟೇ, ಒಂದು ಸ್ಪೂನ್ ಅಷ್ಟು. ನೀರು ಹಾಕದಿದ್ರೆ ಆಗುತ್ತೆ, ಯಾಕಂತ ಹೇಳಿದ್ರೆ ಆಲೂಗಡ್ಡೆಯಲ್ಲಿ ಆಲೂಗಡ್ಡೆ ಬೆಂದಾಗ ಅದು ನಮಗೆ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನಮಗೆ ಅದೇ ಸಾಕಾಗುತ್ತೆ. ನಾನೊಂಚೂರು ಹಿಂಗೆ ಬರಲಿ ಅಂತ ಒಂದು ಅನ್ನಿಯಷ್ಟು ನೀರು ಹಾಕಿದ್ದೆ. ಇವಾಗ ಇದು ಈ ಥರ ಹಿಟ್ಟನ್ನ ಸ್ವಲ್ಪ ನಾವು ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿ ನಾವು ಪಕೋಡ ರೀತಿಯಲ್ಲಿ ನಾನು ಮಾಡಿದ್ರೆ ಆಯಿತು ಅಷ್ಟೇ, ಮತ್ತೆ ಏನಿಲ್ಲ, ತುಂಬ ಈಸಿ ಇದು. ನಾವು ಈ ಥರ ಮಾಡಬೇಕು, ರೌಂಡ್ ಇದ್ರೂ ಸಾಕಾಗುತ್ತೆ, ಇಲ್ಲದಿದ್ರೆ ನಾವು ಒಡೆ ರೀತಿಯಲ್ಲಿ ಮಾಡಿ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಅಂದರೆ ಈ ಥರ ಮಾಡಿದರೆ ಬೇಗ ಬೇಯ್ತಾನೆ ಅಂತೇಳಿ.
ಇವಾಗ ಎಣ್ಣೆ ಫ್ರೈ ಆಗಿದೆ ನೋಡಿ, ಅಯ್ಯೋ ಸಾರಿ, ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ. ಇವಾಗ ನಾನು ಒಂದೊಂದು ಥರ ಹೀಗೇನೆ ಮಾಡಿ ಒಂದೊಂದನ್ನೇ ಆ ಥರ ಬಿಟ್ಕೊಂಡು ಹೋಗ್ತೀನಿ. ತಿನ್ನಲಿಕ್ಕೆ ಥರ ಚೆನ್ನಾಗಿ ಇಷ್ಟಪಡಲ್ಲ, ಹಾಗಾಗಿ ನಾವು ಇದನ್ನು ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಇದೀಗ ಫ್ರೈ ಆಗಲಿ. ನಾವು ಫ್ರೈ ಆದಾಗ ಸ್ವಲ್ಪ ತಿರುಗಿಸಿ ಹಾಕ್ಬೇಕು ಇದನ್ನು, ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು. ಒಂಥರ ಗೋಲ್ಡನ್ ಕಲರ್ ಆಲೂಗಡ್ಡೆ ಆಲ್ರೆಡಿ ಬೇಯಿದೆ ಅಲ್ವಾ, ಹಾಗಾಗಿ ಆನಿಯನ್ ಮತ್ತು ಕಾರ್ನ್ ಮಾತ್ರ ಬೇಯಲಿಕ್ಕಿರುತ್ತೆ. ಚೆನ್ನಾಗಿ ಬಂದಿದೆ ಕಲರ್, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಫ್ರೈ ಮಾಡಿ ನೋಡಿ, ಹೇಗಿದೆ ಇದೆ ನೋಡಿ, ಎಷ್ಟು ಕಲರ್ ಬಂದರೆ ಸಾಕಿದ್ದು. ಇದನ್ನು ತೆಗಿತೀನಿ. ಆದರೆ ಚೆನ್ನಾಗಿದೆ ಕಲರು, ತುಂಬ ಕಪ್ಪಾಗಿಲ್ಲ. ಇದು ಮೊಬೈಲಿಗೆ ಈ ಥರ ಬರ್ತಾ ಇದೆ. ನೀವು ಟ್ರೈ ಮಾಡಿ ನೋಡಿ, ನಮ್ಮದು ಯೂಟ್ಯೂಬ್ ಚಾನಲ್ಗೆ ಇಷ್ಟ ಆಗಿದೆ, ನಾವು ಮಾಡೋ ರೆಸಿಪಿ ಇಷ್ಟ ಆಗಿದೆ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.